ಸರ್ ಹೇಳಿ, ಇಂಡಸ್ಟ್ರಿಯಲ್ಲಿ ತಮ್ಮ ಬರವಣಿಗೆಯ ಮೂಲಕ ಈಗ ಬೇಡಿಕೆಯಲ್ಲಿದ್ದೀರಾ. ಸೊ ಈ ಸಿನಿಮಾ ಇವತ್ತು ಭೀಮಾ ರಿಲೀಸ್ ಆಗಿದೆ, ಒಳ್ಳೊಳ್ಳೆ ಜನರಿಗೆ ಮುಟ್ಟುವಂಥ ಪದಗಳನ್ನ ಬಳಸಿದ್ದೀರಾ. ಸೊ ಈ ಸಂಭಾಷಣೆ ಯಾವ ನಿಮ್ಮ ಒಂದು ಕತೆ ಹೇಳಿದಾಗ ಹೇಗೆ ಅದು ಪದಗಳು ನಿಮ್ಗೆ ಇದಾಗುತ್ತೆ, ಸಂಭಾಷಣೆ ಹಿಂಗೆ ನೀವು ಕತೆಗೆ ಸಿಂಕ್ ಮಾಡ್ತೀರಾ, ಹೇಗೆ ನಿಮ್ಮ ಬರವಣಿಗೆ ಶೈಲಿ ಯಾವ ಕತೆ ಕತೆ ಚಿತ್ರಕತೆ ಅಷ್ಟು ಗಟ್ಟಿಯಾಗಿ ಸಿಕ್ಕಿದಾಗ ಒಬ್ಬ ಸಂಭಾಷಣೆಗಾರನಿಗೆ ತುಂಬ ಈಸಿ ಅನಿಸುತ್ತೆ. ಮತ್ತು ವಿಜಿ ನನಗೆ ತುಂಬ ಒಳ್ಳೆ, ಯಾವಾಗಲೂ ನಾನು ಹೇಳೋದು ಒಳ್ಳೆ ಗೆಳೆಯ ಮತ್ತು ಗುರು. ಈ ಸೋಷಿಯಲ್ ಮೆಸೇಜ್ ಇರೋವಂಥ ಈ ಥರ ಸಬ್ಜೆಕ್ಟ್ ಮಾಡೋವಾಗ ಒಂದಷ್ಟು ದಿನ ಅವನ ಜೊತೆ ನಾನು ಟ್ರಾವೆಲ್ ಮಾಡಬೇಕಾಯಿತು. ಮೂರು ನಾಲ್ಕು ತಿಂಗಳಂತೂ ಹೋಗಿದ್ದೀವಿ, ಹೊರಗಡೆ ಹೋಗಿದ್ದೀವಿ. ಇಲ್ಲಿ ಅವನು ಆ ಕ್ಯಾರೆಕ್ಟರ್ಗಳನ್ನ ಹುಡ್ಕೊಂಡು ಅದಕ್ಕೆ ಜೊತೆಗಿದ್ದೀವಿ. ಸೊ ಬರ್ತಾ ಮಾತುಕತೆ ಮಾತಾಡ್ಕೊಂಡು ಬರೋದು, ಮತ್ತು ವಾಸ್ತವದಲ್ಲಿ ಏನು ಮಾತಾಡ್ತಾರೆ ಆ ಕ್ಯಾರೆಕ್ಟರ್ಗಳನ್ನ ಮನೆಗೆ ಕರೆಸಿ ಅವ್ರ ಹತ್ರ ಏನು ಮಾತಾಡ್ತಾರೆ ಅದನ್ನೇ ರೆಕಾರ್ಡ್ ಮಾಡಿಕೊಂಡು ನನಗೆ ಕಳಿಸಿ, ಆದಷ್ಟೂ ಅದಕ್ಕೆ ನಿಮ್ಗೆ ಕೇಳಿಸ್ಕೊಂಡು ಹೋಗುವಾಗ ಇದರಲ್ಲಿ ಸ್ವಲ್ಪ ರಾ ಅನಿಸುತ್ತೆ. ಅವರು ಯಥಾವತ್ತು ಏನು ಮಾತಾಡ್ತಾರೆ ಅದನ್ನೇ ಸಂಭಾಷಣೆಯಾಗಿ ಬಳಸಿರೋದು, ಅದ್ರ ಜೊತೆಗೆ ಸಿನಿಮ್ಯಾಟಿಕ್ ಆಗಿ ಎಂಟರ್ಟೈನ್ ಮಾಡಬೇಕಾಗುತ್ತೆ. ಈಗ ಬಂದಿರುವಂಥ ಭೀಮಾ ಅತಿ ಹೆಚ್ಚು ಈಗ ಇವತ್ತಿನ ಯೂತ್ನ ಇಟ್ಟುಕೊಂಡು ಮಾಡಿರುವಂಥ ಸಿನಿಮಾ, ಮುಖ್ಯವಾಗಿ ಒಂದು ಗಾಂಜ ಇರ್ಬೋದು, ಒಂದು ವೀಲಿಂಗ್ ಅಂದರೆ ಬೈಕ್ ವೀಲಿಂಗ್ ಇರ್ಬೋದು, ಇಂಥ ಸನ್ನಿವೇಶಗಳ ಬಂದಾಗ ಒಂದು ಕೌಂಟು ಕೊಡೆಯುವಂಥ ಡೈಲಾಗ್ಗಳು ಇದೆ. ಸೊ ಅದೆಲ್ಲ ಹೇಗೆ ಹೇಗೆ ಸಾಧ್ಯ ಆಗುತ್ತೆ? ಅದು ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ತಗೊಂಡೇ ತಗೋತೀವಿ. ಮತ್ತು ಟಾಂಗ್ ಕೊಡೋದು ಅಂದರೆ ಔಟ್ ಆಫ್ ಬಾಕ್ಸ್ ಅಲ್ಲ, ಕ್ಯಾರೆಕ್ಟರ್ಗಳೇ. ಇವಾಗ ಡ್ರ್ಯಾಗನ್ ಮಂಜು ವರ್ಸಸ್ ಭೀಮಾ ಬಂದಾಗ ಅದು ಬೇಕಾಗುತ್ತೆ. ಮತ್ತು ಅಮ್ಮ ವರ್ಸಸ್ ಪೊಲೀಸ್ ಬರುತ್ತೆ, ವ್ಯವಸ್ಥೆ ವರ್ಸಸ್ ಇದು ಬರುತ್ತೆ. ಸೊ ಹಂಗೆ ಎದುರು ಎದುರು ಪಾತ್ರಗಳು ಸಿಕ್ಕಿದಾಗ ಟಾಂಗ್ ಕೊಡೋದು ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿ ಒಬ್ಬ MLAಗೆ ಹೇಳಬೇಕಾದ್ರೆ ಅಥವಾ ಒಂದು ವಿಲನ್ಗೆ ಹೇಳಬೇಕಾದ್ರೆ ಒಂದು ಸನ್ನಿವೇಶ ಬರುತ್ತೆ, ಶಾ ಅನ್ನೋದು ಒಂದು ಪದ ಬರುತ್ತೆ. ಸೊ ಆ ಬಹುಶಃ ರಿಯಲ್ ಇದರಲ್ಲಿ ಬಳಸ್ಬೋದು. ನೀವು ಆ ಥರದ ಯಾವ್ದನ್ನ ನೀವು ವಿಷಯ ಕೇಳಿರೋದು ಅಂದರೆ, ಯಾವಾಗಲೂ ಅಧಿಕಾರ ಇದೆ ಅಂದ್ಬಿಟ್ಟು ಅದು ವ್ಯವಸ್ಥೆನ ಅಲ್ಲಾಡಿಸ್ಬಾರ್ದು, ವ್ಯವಸ್ಥೆನ ಎತ್ತಿ ಹಿಡಿಬೇಕು ಅಧಿಕಾರ ಸಿಕ್ಕಿದೆ. ಬಟ್ ಇದರಲ್ಲಿ ಆ ಪಾತ್ರ ಒಂದು ಸ್ವಲ್ಪ ಹಂಗೆ ಹಂಗೆ ಮಾಡುತ್ತೆ. ಸೊ ಆವಾಗ ಒಂದು ವ್ಯವಸ್ಥೆ ಪ್ರತಿನಿಧಿಯಾಗಿ ಒಬ್ಬ ಇನ್ಸ್ಪೆಕ್ಟ್ರ್ ಮಾತಾಡೋ ಮಾತು